ನಾವು ಪೇಪರಲ್ಲಿ ನೋಡಿದ ಪ್ರಕಾರ 23 ಲಕ್ಷನ ಏನೋ ಬಂತು ಸರ್, ಅದು ನಮ್ದು 5 ಲಕ್ಷ ಹತ್ತದ್ರ ಬಂತು ಸರ್. ಆಮೇಲೆ ಎಲ್ಲ ನಮ್ಗೆ ಅವಾಗಲೇ ಎಫ್ ಡಿ ಮಾಡಿಸಿದ್ರು ನಮ್ಮ ತಾಯಿ ಹೆಸರಿಗೆ ನಮ್ಮ ಹೆಸರಿಗೆಲ್ಲ. ಸರ್ ನಮಸ್ತೆ ಸರ್, ನನ್ನ ಹೆಸರು ಫಕೀರೇಶ್ ಅಂದ್ಬಿಟ್ಟು, ನಾನು ಶಂಕರ್ನಾಗ್ ಕಾರ್ ಡ್ರೈವರ್ ಇದ್ರಲ್ಲ, ನಿಂಗಣ್ಣ ಅವ್ರ ದೊಡ್ಡ ಮಗ. ನಮ್ಮ ತಾಯಿ ಹೆಸರು ಎಲ್ಲಮ್ಮ, ನನ್ನ ಬೆಂದಮೇಲೆ ನಮ್ಮ ತಂಗಿ, ಆಮೇಲೆ ನಮ್ಮ ತಮ್ಮ, ಈ 3 ಜನ ಮಕ್ಕಳು ಸರ್. ನಮ್ಮ ತಂದೆ ತುಂಬ ಒಳ್ಳೆಯವ್ರು ಸರ್, ಯಾಕಂದರೆ ನಾವು ಊರಿಗೆ ಹೋದಾಗೂ ಕೇಳಿದ್ದೀನಿ, ಮತ್ತು ನಾವು ಇಲ್ಲಿ ನಮ್ಮ ತಾಯಿಯವ್ರ ಊರಿಗೆ ಹೋದಾಗೂ ಕೇಳಿದ್ದೀನಿ, ಅವ್ರ ಬಗ್ಗೆ ಎಲ್ಲೂ ಇದುವರೆಗೂ ಒಂದು ರಿಮಾರ್ಕ್ ಇಲ್ಲ. ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪನಕ್ಕಿಂತನೂ ನಮ್ಮ ತಂದೆನೇ ಜಾಸ್ತಿ ನೆನೆಸ್ಕೊತಾರೆ. ತುಂಬ ಆ್ಯಕ್ಟಿವ್ ಆಗಿದ್ದರು ಅವಾಗಲೇ, ಅವ್ರು ಆ ಏಜ್ಗೇ ತುಂಬ ಅಲ್ಲಿ ಜೀಪ್ ಎಲ್ಲ, ಗೌಡ್ರ ಜೀಪ್ ಎಲ್ಲ ಓಡಿಸ್ತಾ ಇದ್ರಂತೆ ಅಲ್ಲಿ. ನಮ್ಮ ತಂದೆ ಕೇಳ್ಪಟ್ಟಿರೋದು ನಮ್ಮ ತಂದೆ ಊರಲ್ಲಿ, ನಮ್ಮ ತಾಯಿ ಊರಲ್ಲಿ ಇಂಥವ್ರು ಮಾತಾಡಿಲ್ಲ ಅನ್ನಂಗಿಲ್ಲ, ಇಂಥವ್ರನ್ನ ಅವ್ರು ಮಾತಾಡಿಸಿಲ್ಲ ಅನ್ನಂಗಿಲ್ಲ. ನಮ್ಮ ತಂದೆ ಪ್ರತಿಯೊಬ್ಬರನ್ನೂ ಮಾತಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಜಾತಿ ಭೇದ ಭಾವ ಇರಲಿಲ್ಲ. ನಾವು ಅಲ್ಲಿ ಎಸ್ ಸಿ ಎಸ್ ಟಿ ಮನೆಗಳಿಗೆ ಹೋಗಲಿ, ಬೇರೆ ಕುರುಬರ ಮನೆಗೆ ಹೋಗಲಿ, ಅಲ್ಲಿ ಒಕ್ಕಲಿಗೆಯರ ಮನೆಗೆ ಹೋಗಲಿ, ನಾವು ಬಂದು ಗಂಗಾ ಮತಸ್ಥರು, ಎಲ್ಲರ ಮನೆಗೆ ಹೋಗ್ತಿದ್ರು. ಅವ್ರು ಎಲ್ಲರ ಮನೆಯಲ್ಲೂ ಈಗಲೂ ಫೋಟೋಗಳು ಇಟ್ಟಿದ್ದಾರೆ ಅವರು, ನಮ್ಮ ತಂದೆಯವರು, ನಮ್ಮ ತಂದೆಯವ್ರದ್ದು ಹಾಂ ಇಟ್ಟಿದ್ದಾರೆ. ಆ ವಯಸ್ಸಿಗೆ ಅವರು ತುಂಬ ಓಡಾಡ್ತಾ ಇದ್ದರು, ತುಂಬ ನಾಲೆಡ್ಜ್ ಇತ್ತು ಅವ್ರಿಗೆ. ಹಾಂ, ಹ್ಯಾಬಿಟ್ ಏನಿರಲಿಲ್ಲ, ಎಲ್ಲೋದ್ರೂ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಯಾರಲ್ಲಿ ಅವ್ರು ಕಾರ್ ತೊಗೊಂಡು ಜೀಪ್ ತೊಗೊಂಡು ಆ ಕಡೆ ಏನಾದರೂ ಬಂದರು ಅಂದರೆ ಅಲ್ಲಿ ಅವರು ದನ ಮೇಯಿಸ್ತಾ ಇರಲಿ, ಕುರಿ ಮೇಯಿಸ್ತಾ ಇರಲಿ, ಅವ್ರನ್ನೆಲ್ಲ ಮಾತಾಡಿಸಿ ಎಲ್ಲ ಹೋಗೋರು ಅಂತ ಕೇಳಿದ್ದೀನಿ ಸರ್. ಇದುವರೆಗೂ ಎಲ್ಲೂ ಅವ್ರ ಬಗ್ಗೆ ಕೆಟ್ಟದಾಗ ಕೇಳಿಲ್ಲ ನಮ್ಮ ತಂದೆಯವ್ರ ಬಗ್ಗೆ. ಏನು ಓದಿದ್ರಂತೆ ತಂದೆ? ಹಾಂ, ನಮ್ಮ ತಂದೆ ಓದಿದ್ದಷ್ಟು ಇದಿಲ್ಲ, ಅವ್ರು ಕಮ್ಮಿನೇ ಅಂತೆ ಸರ್ ಓದಿದ್ದು. 8ನೇ ಕ್ಲಾಸ್ 9ನೇ ಕ್ಲಾಸ್ ಏನೋ ಓದಿದ್ರು ಅವಾಗೇನು, ಇದಕ್ಕೇ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿದ್ರು. ಆದರೆ ತುಂಬ ವಿದ್ಯಾವಂತರಕ್ಕಿಂತ ಜಾಸ್ತಿ ಇದರಲ್ಲಿ, ಅಂದರೆ ಒಳ್ಳೆಯ ಮನುಷ್ಯ ಅಂತ ಹೇಳ್ತಾರೆ ಎಲ್ಲರೂ. ಬೆಂಗಳೂರಿಗೆ ಹೆಂಗೆ ಬಂದರು ಏನು ಬಂದರು ಅಂತ ಗೊತ್ತಿಲ್ಲ, ಅವ್ರು ಯಾರ ಮುಖಾಂತರ ಬಂದರು ಅಂತ ಗೊತ್ತಿಲ್ಲ. ಬಂದಾಗ ಯಾರೋ ಒಬ್ಬರು ಲಾಯರ್ದು ಏನೋ ಓಡಿಸ್ತಾ ಇದ್ರು ಅಂತ ಇಲ್ಲಿವರೆಗೂ ನಾನು ಕೇಳ್ಪಟ್ಟಿರೋದು. ಅವರು ಸಾರು ಶಂಕರನ್ ಸಾರು ಕಾಲ್ ಮಾಡಿ ಯಾರಾದರೂ ಒಬ್ಬರು ಒಳ್ಳೆ ಡ್ರೈವರ್ ಇದ್ದರೆ ಕೊಡಿ ಅಂತ ಅವ್ರನ್ನ ಕೇಳಿದಾಗ, ಅವರು ನೋಡಪ್ಪ ನನ್ನ ಹತ್ರ ಇರೋ ಡ್ರೈವರ್ ಬಿಟ್ಟರೆ ನನಗೆ ಇನ್ಯಾರು ನನಗೆ ಗೊತ್ತಿಲ್ಲ, ನಮ್ಮ ಡ್ರೈವರ್ನೇ ನಿಂತುಕೋ ಅಂತ ಸಾರ್ ಕೊಟ್ಟಿದ್ದರು. ಬಂದಮೇಲೆ ಮಾಮೂಲಿ ಇವರು ಮಾಮೂಲಿ ಅವ್ರ ಜೊತೆಯಲ್ಲಿ ಇವರು ಚೆನ್ನಾಗಿ ಓಡಿಸ್ತಾ ಇದ್ರು. ಇವ್ರು ಮಾಮೂಲಿ ಅವ್ರ ಜೊತೆ ಶೂಟಿಂಗ್ ಹೋಗೋದು, ಅವ್ರ ಜೊತೆ ಏನೇ ಇದ್ರು ಅವ್ರು ಎಲ್ಲೇ ಹೋದ್ರು ಅವ್ರ ಜೊತೆಯಲ್ಲಿ ಹೋಗ್ತಾಯಿದ್ರು ಸರ್ ಅವರು. ಅವ್ರದ್ದು ಹಳೆ ಆ ಕಾರು ಎಲ್ಲ ಅದ್ರದ್ದು ನಂದು, ಇನ್ನೂ ನಾನು ಒಂದು 5 ವರ್ಷದ ಮಗು, ಅವಲೇನೆ ಫೋಟೋ ಎಲ್ಲ ತೊಗೊಂಡಿದ್ರು ನಮ್ಮ ತಂದೆದು. ನಂದು ಆ ಕಾರ್ ಜೊತೆ ಫೋಟೋ ಎಲ್ಲ ಇದೆ ಸರ್, ಇಲ್ಲಿ ಊರಲ್ಲಿದೆ. ಹಾಂ ಹಾಂ, ಕಾರ್ ಇಲ್ಲಿ ಇವ್ರದ್ದು ಕಾರು. ಹಾಂ ಸರ್, ಕಾರ್ ನಂಬರ್ ಗೊತ್ತಾ? ಕಾರ್ ನಂಬರ್ ಅಷ್ಟು ಗೊತ್ತಿಲ್ಲ ಸರ್, ಅಲ್ಲಿ ಅವಾಗ ನೋಡ್ತಾ ಇದ್ವಿ ಅಂದರೆ ಅಷ್ಟು ಏನು, ಅವಾಗ ಆ ಏಜಲ್ಲಿ ಏನು ಅಷ್ಟು ಫೀಲ್ ಆಗ್ತಿರಲ್ವಲ್ಲ ಸರ್, ನಮಗೇನು ಫೀಲಿಂಗ್ ಏನು ಇರಲಿಲ್ಲ. ಇನ್ನೂ ನಾವು ಆಟ ಆಡ್ಕೊಂಡು ಇದು ಮಾಡ್ಕೊಂಡಿರ್ತಿದ್ವಿ. ಇನ್ನು ನಮ್ಮ ತಮ್ಮ ತಂಗಿ ಅಂದರೆ ಇನ್ನೂ ಚಿಕ್ಕವರು, ಅವ್ರಿಗಂತೂ ಏನು ಗೊತ್ತಿಲ್ಲ. ನನ್ನ ಮಗಳಿಗಿಂತ ಚಿಕ್ಕವನಿದ್ದೆ ನಾನು, ನನ್ನ ಮಗಳು ಈಗ 5 ತುಂಬ 6 ವರ್ಷ, ಅವಳಿಗಿಂತ ಚಿಕ್ಕವನಿದ್ದೆ ನಾನು. ಸರ್ ಚೆನ್ನಾಗಿತ್ತು, ನಮಗೇನು ಕಷ್ಟ ಅನಿಸಿಲ್ಲ. ಅಂದರೆ ಎಲ್ಲ ಕಷ್ಟ ಬಿದ್ದಿರೋದೆಲ್ಲ ನಮ್ಮ ತಾಯಿಯವರೇ, ನಮ್ಮ ತಾಯಿ ಜೊತೆ ನಮ್ಮ ತಮ್ಮವರು, ನಮ್ಮ ಮಾವನ ಇದ್ದರು, ಸೋದರ ಮಾವ, ಅವರೆಲ್ಲ ತುಂಬ ಕಷ್ಟ ಬೀಳ್ತಾಯಿದ್ರು. ಅಲ್ಲೇ ಒಳಗಡೆ ಎಲ್ಲ ತೋಟದ ಕೆಲಸ ಮಾಡ್ತಾಯಿದ್ರು, ನಮ್ಮ ತಾಯಿ ಅಲ್ಲೇ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರೋರು. ನಾವಿಲ್ಲಿ ಸ್ವಲ್ಪ ಗೇಟ್ ಹತ್ರ ಇರ್ತಿದ್ವಲ್ಲ, ಏನು ಕಾರ್ಗೆ ಬಂದಾಗ ಗೇಟ್ ಗಿಟ್ ತೆಗೆಯೋದು, ಸ್ವಲ್ಪ ಯಾರೇ ಬಂದರು ಬಿಡ್ದಿರ ನೋಡ್ಕೊತಾ ಇದ್ವಿ. ಎಷ್ಟೆಲ್ಲ ಸ್ವಲ್ಪ ನೋಡಿಕೊಂಡು ಅಲ್ಲಿ ಓದ್ಕೊಂಡು ಬೆಳ್ಕೊಂಡು ಬಂದ್ವಿ ಸರ್. ನಾವು ಅವರೇ ಓದಿಸ್ತಿದ್ರು, ಎಲ್ಲ ಓದ್ಕೊಂಡು ನಮ್ಮದು ವಿದ್ಯಾಭ್ಯಾಸ ಆಯಿತು. ಅಲ್ಲಿ ಒಳಗಡೆ ಬಂದ್ವಿ ಅಂದರೆ ಹೊರಗಡೆ ಹೋಗ್ತಿರಲಿಲ್ಲ, ಮತ್ತು ಹೋದರೆ ಸ್ಕೂಲು, ಹೋದರೆ ಕಾಲೇಜು, ಇಲ್ಲ ಮನೆ. ತೋಟ ಅಂದರೆ ಸರ್ ಎಲ್ಲ ಥರ ತೆಂಗಿನ ಗಿಡಗಳಿದ್ವು, ಎಲ್ಲ ಹೂವಿನ ಗಿಡಗಳಿದ್ವು, ಎಲ್ಲ ಹಣ್ಣಿನ ಗಿಡಗಳಿದ್ವು. ಆಮೇಲೆ ಆ ಒಂದು 4-5 ನಾಯಿಗಳಿದ್ವು, ಒಂದು 7-8 ಬಾತುಕೋಳಿಗಳಿದೆ, ಆಮೇಲೆ ಕೋಳಿಗಳು ಸಾಕ್ತಾಯಿದ್ರು. ಅವೆಲ್ಲ ನೋಡಿಕೊಂಡು ಎಲ್ಲ ಒಳಗಡೆ ಅವಕ್ಕೆಲ್ಲ ಟೈಮ್ ನಮ್ಮ ಮಾವ ಅವರೆಲ್ಲ ಅದಕ್ಕೆಲ್ಲ ಊಟ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡು ತೋಟದ ಕೆಲಸ ಎಲ್ಲ ಮಾಡಿಕೊಂಡು ನೀರು ಹಾಕೋದು, ಪಾತಿ ಗೀತಿ ಮಾಡೋದು, ಕ್ಲೀನ್ ಮಾಡೋದು, ಟೋಟಲ್ ತೋಟದ ಕೆಲಸ ಸರ್ ಒಳಗಡೆ. ನಾವೆಲ್ಲ ಅಷ್ಟೇ, ನಾವೇನು ಕೆಲಸಗಳು ಮಾಡಿಲ್ಲ, ನಾವು ಓದ್ಕೊಂಡು ಬೆಳ್ಕೊಂಡು ಬಂದಿರೋದು. ಏನೋ ಸಣ್ಣ ಪುಟ್ಟ ಗೇಟ್ ತೆಗೆಯೋದು, ಚಿಕ್ಕಪುಟ್ಟ ನೀರು ಗಿರ್ಬಿಡು ಅಂದರೆ, ನೀರು ಹಾನ್ ಮಾಡೋ ಅಂದರೆ, ಏನಾದರೂ ಮಾಡ್ತೀವಿ. ಅಲ್ಲೇ ಓಡಾಡ್ಕೊಂಡಿರ್ತಿದ್ವಿ ಅವ್ರು, ಏನು ನಮಗೇನು ಮಕ್ಕಳ ಥರನೇ ನೋಡೋರು. ನಾವು ಅವರು ಕಾವ್ಯ ಅವರೆಲ್ಲ ಆಟ ಆಡ್ಕೊಂಡೇ ಬೆಳೆದಿದ್ದು. ಸ್ವಲ್ಪ ನಾವು ಎಸ್ ಎಲ್ ಸಿವರೆಗೂ ಬೈಟ್ ನೆಚ್ಚರ ಅವರು, ಆಮೇಲೆ ಎಲ್ಲ ಅವ್ರ ಕಾಲೇಜು ಆ ಕಡೆ ಈ ಕಡೆ ಎಲ್ಲ ಹೋದರು. ನಾವು ಕಾಲೇಜ್ ಗಿಲೇಜ್ ಎಲ್ಲ ಹೋಗ್ಕೊಂಡು ನಮ್ಮ ಪಡ್ಣ ಇರ್ತವೆ, ಅವ್ರ ಪಡ್ದವ್ರು ಇದು ಮಾಡ್ತಾಯಿದ್ರು. ನಾವು ಅಮ್ಮ ಅಮ್ಮನೇ ಅಂತ ಇದ್ವಿ ಅರುಂಧತಿನ ಮೇಡಮ್ಗೆ, ಅಮ್ಮ ಅಮ್ಮನೇ ಅಂತ ಇದ್ದಿದ್ದು. ಈಗಲೂ ಅಮ್ಮ ಅಮ್ಮನೇ ಅಂತೀವಿ, ಯಾವಾಗಾದರೂ ಮಾತಾಡ್ಸಕ್ಕೆ ಹೋದಾಗ ಅಮ್ಮ ಅಮ್ಮ ಅಂತಲೇ ಕರಿತೀವಿ ಸರ್. ಎಷ್ಟು ಜನ ಇದ್ರು ಕೆಲಸದವ್ರು ಒಳಗಡೆ? ಜಾಸ್ತಿ ಏನಿರಲಿಲ್ಲ ಸರ್, ಮನೆ ಕೆಲಸದವ್ರು ಒಬ್ರು ಇದ್ದರು, ಅದು ಬಿಟ್ಟರೆ ನಾವೇ ಇದ್ದಿದ್ದು. ಆಮೇಲೆ ಡ್ರೈವರ್ ಒಬ್ಬರು ಇರ್ತಿದ್ರು ಅವ್ರಿಗೆ, ಅರುಂಧತಿನ ಡ್ರೈವರ್ ಒಬ್ಬರು ಇರ್ತಿದ್ರು, ಅದು ಬಿಟ್ಟರೆ ನಾವೇ.
ಹಾಂ ಸರ್. ಎಷ್ಟು ದೊಡ್ಡ ತೋಟ ಅದು ಸರ್? ಊರಿರೋ ಜಾಗ ಬಂದು ಒಂದು 2 ಎಕರೆ ಬರ್ಬೋದು, ಟೋಟಲ್ ಬಂದು ಒಂದು 18 ಎಕರೆ ಇದೆ ಅದು. ಅದು ಕ್ಲಬ್ಗೂ ಇವ್ರಿಗೂ ಏನಿಲ್ಲ, ಇವ್ರದೇ ಸಪ್ರೇಟ್ ಇದೆ. ಇವರು ಟೋಟಲ್ ಒಂದೇ ಕಾಂಪೌಂಡು, 2 ಗೇಟು, ಬೇರೆ ಏನು ಗಿಡ ಬಿದಿರು ಹಾಕಿದ್ದಾರೆ ಅಷ್ಟೇ. ಇಷ್ಟೇ ಕ್ಲಬ್ ಒಳಗೂ ಇವರು ಇದಕ್ಕೂ ಮನೆಗೂ ಅಷ್ಟೇ ಬಿದಿರಿದೆ, ಬಿದಿರೆ ಬೇಲಿ ಸರ್. ಅವರು ಎಲ್ಲರ ಜೊತೆಲ್ಲ ಚೆನ್ನಾಗೇ ಇದ್ದರು ಶಂಕರ್ನವರು. ಅವರು ಈ ಬಡವ ಬಲ್ಲಿಗ ಕ್ಯಾಸ್ಟು ಗೀಸ್ಟು ಬಟ್ಟೆ ಗಿಟ್ಟೆ ಶ್ರೀಮಂತರು ಅದೆಲ್ಲ ಏನು ನೋಡ್ತಾರಿಲ್ಲ ಅವರು. ಯಾಕಂದರೆ ನಾವಲ್ಲಿ ಎಲ್ಲ ಲೋಕಲ್ ಅವರೇ ಕೆಲಸ ಮಾಡ್ತಾಯಿದ್ದು. ಈ ಚಿಕ್ಕಬೇಗೂರವರು, ಸಿಂಗಸಂದ್ರದವರು, ಹೊಸರೋಡವರು ಎಲ್ಲ ಅವರೇ ಅಲ್ವಾ ಕೆಲಸ ಮಾಡ್ತಾಯಿದ್ದು. ಅವರೆಲ್ಲ ಇವಾಗೆಲ್ಲ ಲ್ಯಾಂಡ್ ಇದಾಗ್ಬಿಟ್ರು. ಅವಾಗೆಲ್ಲ ಲ್ಯಾಂಡ್ಗೆ ಅವರೆಲ್ಲ ಬಡವರು, ಕೆಲಸ ಮಾಡ್ತಿದ್ದವರು. ಇವಾಗೆಲ್ಲ ಅವರೆಲ್ಲ ಕೋಟಿಗಳಿಗಿದ್ದಾರೆ ಈಗ. ಅವರೆಲ್ಲ ನಮಗೀಗಲೂ ಪರಿಚಯ, ಅವರೆಲ್ಲ ಹಂಗಿದ್ರಪ್ಪ ಅಂತ ಅವರು ನಾವು ಕೇಳೋ ಪ್ರಕಾರ ಅವರೆಲ್ಲ ಅವ್ರಿಗೆಲ್ಲ ಚಡ್ಡಿ ಹಾಕೊಳಕ್ಕೆ ಬರ್ತಿರಲಿಲ್ಲ. ಇವಾಗೆಲ್ಲ ಇನ್ನೋ ಕಾರ್ಗಳು ಸ್ಕಾರ್ಪಿಯೋ ತೊಗೊಂಡೆಲ್ಲ ಓಡಾಡ್ತಾರೆ. ಈಗೆಲ್ಲ ಕೋಟಿಗಳಿಗಿದ್ದಾರೆ ಅವರು. ಅಲ್ಲಿ ಕೆಲಸ ಮಾಡಿದ್ರು, ಒಳಗಡೆ ಕ್ಲಬ್ಬಲ್ಲಿ ಕ್ಯಾಂಟೀನ್ ಕೆಲಸ ಮಾಡ್ತಿದ್ರು, ಆಮೇಲೆ ಕ್ಯಾಟ್ರ್ ಓಡಿಸ್ತಾ ಇದ್ರು, ಇವರು ಹಸು ಸಾಕಾಣೆ ಮಾಡ್ತಿದ್ರು. ಅವಾಗೆಲ್ಲ ಹಾಲು ಡೈರಿ ಎಲ್ಲ ಮಾಡಿದರು ಶಂಕರ್ನಾಗ್ ಸರ್. ಹಾಲು ಡೈರಿ ಮಾಡಿದರು, ಹಸು ಸಾಕಾಣೆ ಎಲ್ಲ ಇತ್ತು. ಯಾಕಂದರೆ ನಮ್ಗೆ ಗೊತ್ತಿರೋ ಚಿಕ್ಕಬೇಗೂರವರು ಅವ್ರದ್ದೇ ಲ್ಯಾಂಡ್ ಅದು ಅವ್ರು ತೊಗೊಂಡಿದ್ದು ಅವಾಗ. ಆವಾಗ ಹಸು ಸಾಕಾಣೆ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ತುಂಬ ಜನ ಕೆಲಸ ಮಾಡಿದ್ದಾರೆ ಸರ್, ತುಂಬ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ ಸುತ್ತಮುತ್ತಲ ಲೋಕಲವ್ರು. ಈ ನಮ್ಮ ಬಸಾಪುರ ಆಗಿರ್ಬೋದು, ಬಸಾಪುರದವರು ಅಷ್ಟೇ ತುಂಬ ಹುಲ್ ಕೊಯ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಹಸು ಮೇಯಿಸ್ಕೊಂಡು ಎಲ್ಲ ಅಲ್ಲೇ ಇರ್ತಾಯಿದ್ರು. ಅವಾಗೆಲ್ಲ ಬರೋರು ಎಲ್ಲ ತುಂಬ ಜನ ಲೋಕಲ್ ಇಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಹೊಸರೋಡು, ಸಿಂಗಸಂದ್ರ, ಚಿಕ್ಕಬೇಗೂರು ಎಲ್ಲ ಕೆಲಸ. ಹಾಂ, ಇದೆಲ್ಲ ಹಳ್ಳಿ ಸರ್, ಏನೂ ಇರಲಿಲ್ಲ. ನಾವೇ ತೋಪು ಒಳಗಡೆ ಸ್ಕೂಲ್, ಚಿಕ್ಕ ಚಿಕ್ಕ ಮಕ್ಕಳು ನೀಲಗಿರಿ ತೋಪು ಒಳಗಡೆ ನಡ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗಿ ಬರ್ತಾಯಿದ್ದೆ. ಇದು ಸಿಂಗಲ್ ರೋಡ್, ಅವಾಗ NH7 ಸಿಂಗಲ್ ರೋಡು, ಹೈಟಲ್ಲಿತ್ತು ರೋಡು, ಸಿಂಗಲ್ ರೋಡು, ಸಿಂಗಲ್ ರೋಡ್ ಅವಾಗ. ಇದು ನಾವು ಇಲ್ಲೇ ಅಲ್ವಾ ಸ್ಕೂಲು, ಇದು ಹೈವೇ ಪಕ್ಕದಲ್ಲೇ ನಮ್ಮ ಸ್ಕೂಲು, ಸಿಂಗಸಂದ್ರ ಗೌರ್ಮೆಂಟ್ ಸ್ಕೂಲು, ಹೈವೇ ಪಕ್ಕದಲ್ಲೇ ಸಿಂಗಲ್ ರೋಡ್ ಅವಾಗಿದ್ದು. ಟ್ರಾಫಿಕ್ ಅಷ್ಟಿಲ್ಲ, ಟ್ರಾಫಿಕ್ ಏನಿಲ್ಲ ಸರ್, ಏನು ಟ್ರಾಫಿಕ್ ಇಲ್ಲ, ಏನಿಲ್ಲ, ಸಿಗ್ನಲ್ ಇಲ್ಲ, ಒಂದು ಫ್ಲೈಓವರ್ ಇಲ್ಲ, ಮಡಿವಾಳನೇ ಸಿಗ್ನಲ್ಲು. ನಾನು ಎಲ್ಲಿ ಹತ್ತತ್ರ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸಿಗೆ ನೋಡಿರೋದು ಸಿಗ್ನಲ್ಲು, ಮಡಿವಾಳ ಸಿಗ್ನಲ್ಲು. ಸಿಗ್ನಲ್ ಇತ್ತು, ಒಂದೇ ಒಂದು ಚಿಕ್ಕದಿತ್ತು ಸಿಗ್ನಲ್, ಏನು ಅಂತ ಏನು ಇದ್ದಿರಲಿಲ್ಲ. ಒಂದು ಅಂಗಡಿ ಇರಲಿಲ್ಲ, ನಾವೇನೇ ತರಬೇಕಂದ್ರೆ ಮಡಿವಾಳಕ್ಕೆ ಹೋಗಬೇಕಾಯ್ತು. ಹೊಸ ರೋಡು ಇಲ್ಲ, ಮಡಿವ ಕೂಡ್ಲ ಗೇಟು, ಇಲ್ಲಾಂದರೆ ರೇಷನ್ ತೊಗೋಬೇಕು, ಇನ್ನೊಂದು ತೊಗೋಬೇಕಂದ್ರೆ ಮಡಿವಾಳಕ್ಕೆ ಹೋಗ್ಬೇಕಾಯ್ತು. ನಾವು ಮಡಿವಾಳಕ್ಕೆ ಹೋಗ್ತಾಯಿದ್ವಿ. ಹಾಂ ಸರ್, ಹಂಗಿತ್ತು. ಇಲ್ಲೆಲ್ಲ ಏನೇನು ಇರಲಿಲ್ಲ ಬಿಡಿ. ಇವಾಗ ಎಲ್ಲಿ ಒಂದು 1/2 ಸೈಟ್ ತೊಗೊಂತೀನಂದ್ರೆ ಜಾಗ ಇಲ್ಲ, ಹಂಗೆ ಫುಲ್ ಆಗ್ಬಿಟ್ಟಿದೆ ಎಲ್ಲ ಸರೌಂಡಿಂಗ್. ಏನಿಲ್ಲ ಸರ್, ಆರಾಮಾಗಿ ವರ್ಕ್ ಮಾಡ್ಕೊಂಡಿದ್ರು. ಅವತ್ತು ಏನೋ ಶೂಟಿಂಗ್ ಹೋಗ್ಬೇಕು ಜೋಗ್ ಕುಮಾರಸ್ವಾಮಿ ಧಾರವಾಡ ಕೇಳಿಪಟ್ಟಿರೋದು, ಯಾಕಂದ್ರೆ ನಮಗೂ ಅಷ್ಟು ಗೊತ್ತಿಲ್ಲ. ಸ್ವಲ್ಪ ಅವ್ರು ಎತ್ಕೊಂಡು ಹೋಗಿದ್ದು ಜ್ಞಾಪಕ ಇದೆ, ಸ್ವಲ್ಪ ಅವ್ರು ಎತ್ಕೊಂಡ್ರು. ಅವತ್ತು ನಾನು ಓಡ್ ಬರ್ತೀನಿ ಅಂತ ಜೋಗ್ ಕುಮಾರಸ್ವಾಮಿ ಶೂಟಿಂಗ್ಗೆ ಇವರು ಹೋಗ್ತಾಯಿದ್ರು ಅನ್ನೋದು ಮಾತ್ರ ಗೊತ್ತು ಅವತ್ತು ನೈಟು. ಅವತ್ತು ಅದೇ ಸರ್, ಈಗ ನಾನು ಹೋಗ್ತಾಯಿದ್ದೀನಿ ಅಂತ ನಮ್ಮ ತಂದೆಯವ್ರು ಸ್ವಲ್ಪ ಎತ್ಕೊಂಡಿದ್ದು ಜ್ಞಾಪಕ. ಹಾಂ, ನನ್ನ ಎತ್ಕೊಂಡಿದ್ದ ಜ್ಞಾಪಕ. ಅವಾಗ ನಾನು ಸಕ್ಕ ಶಾರ್ಪ್ ಆಗಿದ್ದೆ, ಯಾಕಂದರೆ ಇವರೆಲ್ಲ ಬೆಳಗ್ಗೆ ಜಾಗಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸುಮ್ಮನೆ ಹಿಂಗೆ ಕೈ ಹಿಂಗೆ ನಾನು ಟ್ರೈ ಮಾಡೋ ಲೆವೆಲ್ಗೆ ಕರ್ಕೊಂಡೋಗಿ ಸ್ಕೂಲ್ಗೆ ಸೇರಿಸ್ಬಿಟ್ರು 1ನೇ ಕ್ಲಾಸ್ಗೆ. ಅದರಿಂದ ಶಂಕರ್ನಾಗ್ ಸರ್, ಸ್ಕೂಲ್ ಸೇರಿಸಿ ಶಂಕರ್ನಾಗ್. ಹೌದು ಸರ್, ಹೌದು. ಇನ್ನು ನನಗೆ ಅವಾಗ ಇನ್ನು 4.5 ವರ್ಷ ಅಷ್ಟೇ. ಅವಾಗ 5 ತುಂಬ 6 ವರ್ಷಕ್ಕೆ ಸ್ಕೂಲ್ಗೆ ತೊಗೊತಾಯಿದ್ರು, ಗೌರ್ಮೆಂಟ್ ಸ್ಕೂಲ್ಗೆ 6 ವರ್ಷ ಆಗಬೇಕಾಯ್ತು ಅವಾಗ. ನಾನು ಅವಾಗಲೇ ಸೇರಿಸಿದ್ರು ಅವರು, ನೋಡಿ ಸತ್ಯ ಹೂ ಕೊಡ್ತಾಯಿದ್ದಾರೆ. ಆಮೇಲೆ ಅವರೇ ಅದೇ ಮಾಮೂಲಿ ಹೇಳಿದ್ನಲ್ಲ, ಎಲ್ಲರ ಹತ್ರನೂ ಚೆನ್ನಾಗಿದ್ದರೆ ಅಂದ್ರೆ ಮತ್ತು ನಮ್ಮ ತಂದೆಯವ್ರು ನೆನ್ ಬಿಡ್ತಾರೆ ಅವ್ರು ಪರ್ಸನ ಡ್ರೈವರ್ ಓಡಿಸ್ತಾರೆ ಅಂತಂದಾಗ. ಒಟ್ಟಿಗೆ ಅವ್ರು ಶೂಟಿಂಗ್ ಹೋದ್ರೆ ಬೆಳಗಿನ ಜಾವ ಈ ಥರ 5:30 ಸುಮಾರಲ್ಲಿ ಈ ಥರ ಆಯಿತು ಅಂತ ಕೇಳ್ಪಟ್ವಿ. ಆಮೇಲೆ ಬೆಳಗಿನ ಜಾವ ಡ್ರೈವಿಂಗ್ ನಿದ್ದೆ ಬರ್ತಾಯಿದೆ, ಟಯರ್ಡ್ ಆಗಿದೆ ಅಂತ ಡ್ರೈವಿಂಗ್ ಇವ್ರು ತೊಗೊಂಡ್ರು ಸಾರು ಅನ್ನೋದು ಸ್ವಲ್ಪ ಗೊತ್ತಾಯ್ತು ಅಷ್ಟೇ. ಅಷ್ಟುಬಿಟ್ರೆ ನಾವೇನು ಕಣ್ಣಾರೆ ನೋಡಿಲ್ಲ, ಎಲ್ಲ ಕೇಳ್ಕೊಂಬಂದಿರೋದು. ಆಮೇಲೆ ಗಾಸಿಪ್ಗಳು ಇದ್ವು, ಎಲ್ಲ ಯಾರೋ ಮಾಡಿಸಿರೋದು ಅದು ಇದು ಅಂತ ಎಲ್ಲ ಸುಮಾರು ಹೇಳ್ಕೊಂಬಂದರು. ನಮಗೇನು ನಾಲೆಡ್ಜ್ ಎಲ್ಲ ಆಲ್ರೆಡಿ ಬೆಳೆದ್ಬಿಟ್ಟಿದ್ವಿ, ತಂದೆ ಇಲ್ದಿರ ಹ್ಞೂ ಅಂತ ಇದ್ವಿ, ಸುಮ್ಮನೆ ಆಗ್ತಾಯಿದ್ವಿ. ನಮ್ಗೆ ಗೊತ್ತಿಲ್ವಲ್ಲ, ನಾವೇನು ಮಾತಾಡೋಕ್ಕಾಗತ್ತೆ ಸರ್. ಅಂದರೆ ಡ್ರೈವರ್ ಸೆಟ್ಟು ಶಂಕರ್ನಾಗಿದ್ದು. ಹಾಂ, ಬೆಳಗಿನ ಜಾವ ತೊಗೊಂಡಿದ್ರು ಅಂತ ಎಲ್ಲರೂ ಹೇಳಿದ್ರು. ಇದರಲ್ಲಿ ಸ್ವಲ್ಪ ಪೇಪರ್ಗಳು ಅಲ್ಲಿ ಇಲ್ಲಿ ಓದಿದಾಗ ತಿಳ್ಕೊಂಡೆ ಸರ್. ನಾನು ಬಾಡಿ ಬಂದಾಗ ಕೂತಿದ್ದೆ ಅಷ್ಟೇ ಬಾಡಿ ಹತ್ರ. ಆವಾಗ ನಾನು ಏನು ಫೀಲಿಂಗ್ ಆಗಿಲ್ಲ, ಸತ್ತೋಗಿದ್ದಾರೆ ಅಳಬೇಕು ಅದು ಇದು ಏನಿಲ್ಲ. ಬಾಡಿ ಬಂದಿದ್ದು ಸ್ವಲ್ಪ ನೆಪಕ ಇದೆ ಅಷ್ಟೇ. ಅವ್ರು ಜನ ಫುಲ್ಲು ಜನ ಸೇರಿಬಿಟ್ಟಿದ್ರು, ಕಾಂಪೌಂಡ್ ಫುಲ್ಲು, ಕಾಂಪೌಂಡು ಇಂಪೌಂಡು ಗೇಟು ಏನು ಫುಲ್ಲು ಕ್ರೌಡ್ ಆಗಿಬಿಟ್ಟಿದೆ. ಪೊಲೀಸವರು ಎವಿ ಅವ್ರು ಕಂಟ್ರೋಲ್ ಮಾಡ್ತಾಯಿದ್ರು.
ಸಿಕ್ಕಾಪಟ್ಟೆ ಕ್ರೌಡ್ ಆಗ್ಬಿಟ್ಟಿತ್ತು. ಶಂಕರ್ನಾಗ್ ಸಮಾಧಿ ಇದೆಯಾ ಒಳಗಡೆ? ಸರ್, ಒಳಗಡೆ ಇತ್ತು, ಮತ್ತೆ ಅದು ತೆಗೆದು ಏನೋ ನೀರಿಗೇನೋ ಬಿಟ್ಟರು ಅನ್ನೋದನ್ನು ಸ್ವಲ್ಪ ಕೇಳಿದೆ ಸರ್ ನಾನು. ಒಳಗಡೆ ಗ್ಲಾಸ್ ಹೌಸ್ ಇತ್ತು, ಗ್ಲಾಸ್ ಹೌಸ್ ಎದುರುಗಡೆನೆ ಅವ್ರದ್ದು ಇದೆ ಅಂತ ಇದು ಮಾಡಿದರು. ಬಟ್ ಅಷ್ಟು ಪರ್ಫೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಗೊತ್ತಿಲ್ದಿರ ಮಾತಾಡ್ಬಾರ್ದು. ಇತ್ತು ಅಂತ ಸ್ವಲ್ಪ ಗೊತ್ತು ಅಷ್ಟೇ, ಯಾಕಂದ್ರೆ ನಾವು ಅಲ್ಲೇ ಆಟ ಆಡಿಕೊಂಡು ಅಲ್ಲೇ ತಿನ್ಕೊಂಡು ಕ್ಲಬ್ಬಲ್ಲೇ ಆಟ ಆಡ್ಕೊಂಡು ಕ್ಲಬ್ಬಲ್ಲೇ ತಿನ್ಕೊಂಡು ಚಿಕ್ಕ ಹುಡುಗರಿಂದ ಆ ಥರ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸರ್ ನಲ್ಲಿ ಇದೆ ಅಂತ ಹೇಳಿದ್ರು ಅವರು. ಆದರೆ ಇದ್ರ ಮೇಲೆ ನಾವು ಒಂದೇ ಇದ್ರ ಮೇಲೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅವರು ಎಲ್ಲರ ಜೊತೆಲ್ಲ ಚೆನ್ನಾಗಿದ್ದರು ಸರ್, ಅವ್ರು ಡೈರಿ ಮಾಡಿದ್ರು, ಆಮೇಲೆ ಒಳಗಡೆ ಎಲ್ಲ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ ಹೇಳ್ತಾಯಿದ್ರು. ಅವರೆಲ್ಲ ನಾರ್ಮಲ್ಲಾಗಿ ಇರ್ತಾಯಿದ್ರು, ಎಲ್ಲರ ಜೊತೆಲ್ಲೂ ಸೂಪರಾಗಿರ್ತಾಯಿದ್ರು ಅವರು, ಎಲ್ಲರ ಜೊತೆಲ್ಲೂ ಚೆನ್ನಾಗಿರೋರು. ಕೇಳಿದವರೆಲ್ಲ ಮಾತಾಡ್ಸಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸಿದೀವಪ್ಪ ನಾವು ತುಂಬ ಒಳ್ಳೆ ಮನುಷ್ಯ ಅಂತ ಎಲ್ಲರೂ ಹೇಳಿದ್ದಾರೆ, ಇಲ್ಲಿ ಲೋಕಲಲ್ಲೇ ಹೇಳಿದ್ದಾರೆ. ಇನ್ನಾದ್ಬಿಟ್ರೆ ಇನ್ನು ಫಿಲಮ್ ಫೀಲ್ಡಲ್ಲೆಲ್ಲ ನಿಮ್ಗೆ ಗೊತ್ತೇ ಇದೆ ಎಲ್ಲರೂ ಒಪಿನಿಯನ್ ಹೆಂಗಿದೆ ಏನಂತ. ಈ ಲೋಕಲಲ್ಲಿ ಅಂತ ಎಲ್ಲೂ ಒಂಚೂರು ನಾವು ಒಂದು ಇಷ್ಟು ಕೂಡ ಇದು ಕೇಳಿದೆ ಇಲ್ಲಿವರು. ನಾವೆಲ್ಲ ಓದಬೇಕಾದ್ರೆ ಎಲ್ಲ ಇದು ಮಾಡ್ಬೇಕಾದ್ರೆ ಎಲ್ಲ ನೋಡ್ಕೊಂಡಿದ್ರೆ ಈ ಮಟ್ಟಕ್ಕೆಲ್ಲ ಬಂದು ನಿಂತ್ಕೊಂಡು ನಾವು. ಆಮೇಲೆ ಎಲ್ಲ ಫ್ಯಾಮಿಲಿ ದೊಡ್ಡದಾದಮೇಲೆ ನಮ್ಮ ಅವರು ಅಲ್ಲಿದ್ದಾರೆ, ನಾವು ಈ ಕಡೆ ಬಂದು ಇಲ್ಲಿದ್ದೀವಿ. ನಿಮ್ಮ ಮಾವ ಮದುವೆ ಇದೆಯಾ? ಹಾಂ ಸರ್, ಅವ್ರು ಅವಲ್ಲೇ ನಮ್ಮ ಮದುವೆ ಆಗಿ ಸುಮಾರು ಒಂದು 15 ವರ್ಷ ಆಯಿತು. ಅಲ್ಲಿದ್ದಾರೆ? ಅಲ್ಲೇ ಇದ್ದಾರೆ ಅವರು, 3 ಜನ ಮಕ್ಕಳು ಅವ್ರಿಗೆ, ಎಲ್ಲ ಅವ್ರ 3 ಜನ ಮಕ್ಕಳು, ಗಂಡ ಹೆಂಡತಿ ಎಲ್ಲ ಅಲ್ಲೇ ಒಳಗಡೆನೆ ಅವರೇ ನೋಡಿಕೊಂಡು ಅಲ್ಲೇ ಇದ್ದಾರೆ ಸರ್. ಅಂದರೆ ಏನು ಕೇಸ್ ಸರ್? ಇದು ಆಕ್ಸಿಡೆಂಟ್ ಕೇಸ್ ನಡೀತಾಯಿತ್ತಲ್ಲ ಸರ್, ಶಂಕರ್ನಾಗ್ ಅವ್ರ ಜೊತೆ ಇದು ಎಕ್ಸ್ಪೈರ್ಡ್ ಆದ್ರಲ್ವ ಆಕ್ಸಿಡೆಂಟ್ ಕೇಸು, ಅದು ಕೇಸ್ ನಡೀತಾಯಿತ್ತಲ್ಲ ಕೋರ್ಟಲ್ಲಿ. ಮಾಮೂಲಿ ಲಾರಿ ಇವ್ರಿಗೆ ಮತ್ತು ಇವರು ಇನ್ಶೂರೆನ್ಸ್ ಕಂಪ್ನಿ, ಅದು ಕೋರ್ಟಲ್ಲಿ ನಡೀತಾಯಿತ್ತು ಸರ್. ಅದು ಮೇಡಮ್ಮು ಲಾಯರ್ ನಿಟ್ಟಿದ್ರು, ಲಾಯರ್ ನಮ್ಮದು ಒಟ್ಟಿಗೆ ಜಾಯಿಂಟೆ, ಒಟ್ಟಿಗೆ ನಮ್ಮದು ಅವ್ರದ್ದು ಒಟ್ಟಿಗೆ ಕೇಸ್ ನಡೆಸ್ತಾಯಿದ್ರು. ಅದೆಲ್ಲ ಕ್ಲಿಯರ್ ಆಯ್ತು ಸರ್, ಅದು ಸುಮಾರು ವರ್ಷ ನಡೀತದೆ ಕೋರ್ಟಲ್ಲಿ. ಅದೇ ಆಕ್ಸಿಡೆಂಟ್, ಅದೇ ಇನ್ಶೂರೆನ್ಸ್ ಕಂಪ್ನಿಯಿಂದೆಲ್ಲ ಅಮೌಂಟ್ಗಳು ಬಂದವು. ಅವಾಗ ಅದೇ ನಾವು ಪೇಪರಲ್ಲಿ ನೋಡಿದ ಪ್ರಕಾರ 23 ಲಕ್ಷನ ಏನೋ ಬಂತು ಸರ್ ಅದು. ಅದು ಅದರಲ್ಲಿ ನಮ್ಮದು ಸೇರಿ ಎರಡೂ ಸೇರಿ ಬಂದಿದ್ದದು. ನಾವು ಅವ್ರದ್ದು 23 ಲಕ್ಷ ಸಪ್ರೇಟ್ ಅಲ್ಲಮ್ಮ, ನಮ್ಮ ಸಪ್ರೇಟು, ನಮ್ದು 5 ಲಕ್ಷ ಆತದ್ರೆ ಬಂತು ಸರ್. ನಾ ಸರ್, ಆಮೇಲೆ ಎಲ್ಲ ನಮ್ಗೆ ಅವಾಲೆನೆ FD ಮಾಡಿಸಿದ್ರು ನಮ್ಮ ತಾಯಿ ಹೆಸರಿಗೆ ನಮ್ಮ ಹೆಸರಿಗೆಲ್ಲ. ಎಷ್ಟಮ್ಮ? 10,000 ಅಲ್ಲ, ಹನ್ನೊಂದು ಸಾವಿರ ಒಟ್ಟು 90,000. 90,000 FD ಆಗಿತ್ತು ಮನೆಯವ್ರಿಗೆಲ್ಲ. ಅದಾದಮೇಲೆ ಅದು ಸುಮಾರು ವರ್ಷ FD ಇತ್ತು, ಅದೆಲ್ಲ ತೆಗ್ಸಿದ್ವಿ ಸರ್. 1 ಲಕ್ಷ ಚಿಲ್ಲರ ಬಂದೈತಲ್ಲ, ಅದು ಯೂನಿಯನ್ ಬ್ಯಾಂಕಲ್ಲಿ ಇದ್ರು ಎಲ್ಲ 3 ಮಕ್ಕಳ ಹೆಸರಿಗೆ ನನ್ನ ಹೆಸರಿಗೆ 1 ಲಕ್ಷ ಎಷ್ಟು 60 ಏನು ಒಂದು ಲಾಸ್ಟ್ 11,000 ಇಟ್ಟಿದ್ರು FD. 11,000 ಆಯ್ತು ಸರ್. ಹಾಂ ಸರ್, ಬಂದಿದೆ ಸರ್. ಅವಾಗ ಬಂದಾಗೇನೆ ಎಲ್ಲ ನನ್ನ ಮದುವೆಗೇನೆ ಕರೆಕ್ಟ್ ನನ್ನ ಮದುವೆ ಟೈಮ್ ಬಂದಿದೆ ಸರ್. ಅದು ಸುಮಾರು ವರ್ಷ, ಎಷ್ಟು ವರ್ಷ, ಒಂದು ಸುಮಾರು ವರ್ಷ ನಡೀತು ಸರ್ ಅದು. 17-18 ವರ್ಷ ಕೇಸ್ ನಡೀತು. ಆಮೇಲೆ ನನ್ನ ಮದುವೆ ಟೈಮಲ್ಲಿ ಬಂತು. ನನ್ನ ಮದುವೆ ಟೈಮಲ್ಲಿ ಕರೆಕ್ಟಾಗಿ ಆ ದುಡ್ಡು ಬರೋದಕ್ಕೂ ನನ್ನ ಮದುವೆಗೂ ಸರ್ ಹೋಯ್ತು. ನೀವು ನಿಮ್ಮ ತಮ್ಮ ಇದೇ ಮನೇಲಿ? ಹಾಂ, ಇದೇ ಮನೇಲಿದ್ದೀವಿ ಸರ್. ನಮ್ಮ ತಂಗಿದು ಆಲ್ರೆಡಿ ಮಾಡಿದ್ವಿ, ಆಮೇಲೆ ನಾನು ಮದುವೆ ಆಗಿದ್ದು, ಆಮೇಲೆ ನಮ್ಮ ತಮ್ಮದು ಈ 1 ವರ್ಷ ಆಯಿತು ಮದುವೆ.